ಸರ್ ಎಲ್ಲೂ ಬಹಿರಂಗವಾಗಿ ಅವರು ಒಳಗಡೆ ಅವರು ತೋರಿಸ್ಕೊತಿದ್ರು ಬಿಟ್ರೆ ಬಹಿರಂಗವಾಗಿ ನಮ್ಮ ಪಕ್ಷದ ವಿರುದ್ಧ ಎಲ್ಲೂ ಹೋಗಿರಲಿಲ್ಲ. ಹಾಗಾಗಿ ಇವಾಗ ಬಹಿರಂಗವಾಗಿ ಪಕ್ಷದ ವಿರುದ್ಧ ಹೋಗಿದಾರೆ, ನೋಟಿಸ್ ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ಕೊಡಲಿಲ್ಲ ಅಂದ್ರೆ ಅದೇನೇನು ಕ್ರಮ ಜರುಗಿಸ್ಬೇಕು ಅದನ್ನ ಹಿರಿಯರಿದ್ದವರು ಕ್ರಮ ಜರುಗಿಸ್ತಾರೆ. ಸರ್ ನೋಟಿಸ್ ಕೊಟ್ಟು ಯಾವಾಗ್ಲೂ ದ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಹೆಂಗೆ ಅಂದ್ರೆ ವರ್ಕ್ ಹೆಂಗ್ ನಡೆಯುತ್ತೆ ಅಂದ್ರೆ ನೋಟಿಸ್ ಕೊಟ್ಟು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಕ್ ಆಗಲ್ಲ. ನೋಟಿಸ್ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ನೋಟಿಸ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೇಳಬೇಕು. ಎಕ್ಸ್ಪ್ಲನೇಷನ್ ಕೇಳಾದ್ಮೇಲೆ ಒಂದು ವಾರದ ನಂತರ ಅವ್ರ ಎಕ್ಸ್ಪ್ಲನೇಷನ್ ನಮ್ಗೆ ಸೂಕ್ತ ಅನ್ಸಲಿಲ್ಲ ಅಂದ್ರೆ ನಮ್ಮ ಕಮಿಟಿಗೆ ಏನು ಸೂಕ್ತ ಅನ್ಸಲಿಲ್ಲ ಅಂದ್ರೆ ಅದನ್ನ ಒಂದು ಕಮಿಟಿ ಡಿಸಿಷನ್, ಕೋರ್ ಕಮಿಟಿ ಒಂದು ಡಿಸಿಷನ್ ತಗೊಳುತ್ತೆ, ಅದ್ರ ಮೇಲೆ ಸಸ್ಪೆನ್ಷನ್ ಇಲ್ಲ ಏನ್ ಮಾಡಬೇಕು ಅದ್ರ ಬಗ್ಗೆ ಅವ್ರು ತೀರ್ಮಾನ ತಗೋತಾರೆ. ಥ್ಯಾಂಕ್ ಯು ವೆರಿ ಮಚ್. ಸರ್ ಎಲ್ಲೂ ಬಹಿರಂಗವಾಗಿ ಅವರು ಒಳಗಡೆ ಅವರು ತೋರಿಸ್ಕೊತಿದ್ರು ಬಿಟ್ರೆ ಬಹಿರಂಗವಾಗಿ ನಮ್ಮ ಪಕ್ಷದ ವಿರುದ್ಧ ಎಲ್ಲೂ ಹೋಗಿರಲಿಲ್ಲ. ಹಾಗಾಗಿ ಇವಾಗ ಬಹಿರಂಗವಾಗಿ ಪಕ್ಷದ ವಿರುದ್ಧ ಹೋಗಿದಾರೆ, ನೋಟಿಸ್ ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ಕೊಡಲಿಲ್ಲ ಅಂದ್ರೆ ಅದೇನೇನು ಕ್ರಮ ಜರುಗಿಸ್ಬೇಕು ಅದನ್ನ ಹಿರಿಯರಿದ್ದವರು ಕ್ರಮ ಜರುಗಿಸ್ತಾರೆ. ಸರ್ ನೋಟಿಸ್ ಕೊಟ್ಟು ಯಾವಾಗ್ಲೂ ದ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಹೆಂಗೆ ಅಂದ್ರೆ ವರ್ಕ್ ಹೆಂಗ್ ನಡೆಯುತ್ತೆ ಅಂದ್ರೆ ನೋಟಿಸ್ ಕೊಟ್ಟು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಕ್ ಆಗಲ್ಲ. ನೋಟಿಸ್ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ನೋಟಿಸ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೇಳಬೇಕು. ಎಕ್ಸ್ಪ್ಲನೇಷನ್ ಕೇಳಾದ್ಮೇಲೆ ಒಂದು ವಾರದ ನಂತರ ಅವ್ರ ಎಕ್ಸ್ಪ್ಲನೇಷನ್ ನಮ್ಗೆ ಸೂಕ್ತ ಅನ್ಸಲಿಲ್ಲ ಅಂದ್ರೆ ನಮ್ಮ ಕಮಿಟಿಗೆ ಏನು ಸೂಕ್ತ ಅನ್ಸಲಿಲ್ಲ ಅಂದ್ರೆ ಅದನ್ನ ಒಂದು ಕಮಿಟಿ ಡಿಸಿಷನ್, ಕೋರ್ ಕಮಿಟಿ ಒಂದು ಡಿಸಿಷನ್ ತಗೊಳುತ್ತೆ, ಅದ್ರ ಮೇಲೆ ಸಸ್ಪೆನ್ಷನ್ ಇಲ್ಲ ಏನ್ ಮಾಡಬೇಕು ಅದ್ರ ಬಗ್ಗೆ ಅವ್ರು ತೀರ್ಮಾನ ತಗೋತಾರೆ. ಥ್ಯಾಂಕ್ ಯು ವೆರಿ ಮಚ್.